ನಮ್ಗ ಓಡಪ್ಪ ಒಂದ್ ಜಾಗದಾಗ ಸುಮ್ ಕುಂದ್ರಂಗಿಲ್ರಿ. ಈ ಎಲ್ಲರ ಗದ್ಲ ಎಬ್ಸ್ತಾನ, ಯಾರ ಕೈಲೇರ ಹೆಟ್ಟಿಸ್ಕೊಂತಾನ. ಗೌಡಪ್ಪ, ಏ ಗೌಡಪ್ಪ, ಏ ನಿಮ್ಮ ಅವನ ಗೌಡಿಯಾ, ಏ ಗೌಡಿಯಾ, ಏನೋ ಅಂದಂಗಾತು. ಅನ್ನ ಹಾಕು ಧನಿ, ನಿನಗೇನಾರ ಅನ್ನಕ್ ಬರ್ತೈತೆ ಅಯ್ಯಪ್ಪ. ನೀ ಯಾವಾಗ ಕಿಮ್ಮತ್ ಕೊಡ್ತೀಯ? ನಿನಗೇನಾರ ಅಂದ್ರೆ ಬಾಯಾಗ ಹುಳ ಬೀಳ್ತಾವ್ಯಪ್ಪ. ಮುಂದಿದ್ದಾಗ ಕಿಮ್ಮತ್ ಕೊಡಂಗಿಲ್ಲ, ಏನು ಹಿಂದಿದ್ದಾಗ ಯಾವಾಗ ಕಿಮ್ಮತ್. ನಿಮಗೆ ಅಂದ್ರೆ ಉಳ್ಕೊಂಡಿವ ನಾವು. ಆ ಹುಡುಗನ ನಂಬರ್ ತಂದೆ. ಹಾ, ತಗೊಂಬಂದೀನಿ ಹೇಳು. ಬಡ್ಕೋರಿ ನಂಬರ್, ಬಡ್ಕೋರಿ ಹೇಳು. 9743 66 1 ಮತ್ತೆ 66 8. ಏ ಕನ್ನಡದಾಗ ಹೇಳಲೇ, ಇಂಗ್ಲಿಷ್ ಬರಂಗಿಲ್ಲ, ಥಮ್ಸಪ್ ಇವು. ಕನ್ನಡದಾಗ ಬಡ್ಕೋರಿ 9743 26 1 ಮತ್ತೆ 26 8. ಏನಲ್ಲ ಅದ, ಇಂಗ್ಲಿಷ್ನ ಕೇಳ್ರೆ ಸಿಗಸ್ ಅಂತಿ, ಕನ್ನಡದ ಕೇಳ್ರೆ ಹಾರ ಅಂತಿ. ಬರೀ ಏನು ಸಿಗಸು ಹಾರು ಓದ ಮನ ಅನ್ಸುತ್ತೆ. ಗೌಡ್ರ ಮನೆಯಾಗ ಸಿಗಸವು ಹಾರೋ ಬಿಟ್ರೆ ಮತ್ತೇನು ಇರ್ತಾವು? ನಮಸ್ಕಾರ, ನಾನು ಶ್ರೀಕಾಂತ್ ಗೌಡ ಮಾತಾಡ್ತಾ ಇರೋದು, ಕರ್ಮರಾಜ್ ತಾನೆ? ಏನಿಲ್ಲ, ಊರಿಗೆ ಬಂದಿದ್ರಂತ ಫೋನ್ ಮಾಡಿದ್ದೆ. ಹಾಗೇನಿಲ್ಲ, ನಮ್ಮ ಮನೇಲಿ ಒಂದು ಚಿಕ್ಕದಾದ ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿ ಬರಬೇಕು. ಬರ್ತೀರ ತಾನೆ? ತಪ್ಪಿಸ್ಬಾರ್ದು, ಯಾಕೆ ಅಂದರೆ ವಿಶೇಷವಾಗಿ ಶ್ರೀಕಾಂತ್ ಗೌಡ ಯಾರಿಗೂ ಆಮಂತ್ರಣ ಕೊಡೋಲಿ, ಕೊಟ್ಟ ಮೇಲೆ ಬರದೇ ಇದ್ರೆ ಬಿಡೋದಿಲ್ಲ. ಸರಿ, ಬರ್ತೀರ ತಾನೆ? ನಿಮ್ಮ ದಾರಿ ಕಾಯ್ತಾ ಇರ್ತೀವಿ, ಆದಷ್ಟು ಬೇಗನೆ ಬಂದ್ಬಿಡಿ. ಬೇಟೆಗಾರ ಬೇಟೆನ ಹುಡುಕೊಂಡು ಹೋಗೋದು ಜಗದ ನಿಯಮ, ಆದ್ರೆ ಬೇಟೆನೆ ಈ ಬೇಟೆಗಾರನ ಹುಡುಕೊಂಡು ಬರೋದು ಈ ಶ್ರೀಕಾಂತ್ ಗೌಡನ ನಿಯಮ. ಕರ್ಮರಾಜ, ನೀನು ನನ್ನ ಮನೆಗೆ ಬರ್ತಾ ಇರೋದು ಅತಿಥಿಯಾಗಿ ಅಲ್ಲ, ನೀನು ತಿಥಿ ಮಾಡಿಸ್ಕೊಳ್ಳೋದಕ್ಕೆ. ನೀ ಬಾ. ನನ್ನ ನಂಬರ್ ಬಂತೇನಪ್ಪ? ಅಲ್ಲ, ಬಿಟ್ಟಿ ಕುಳಿಗೆಗೆ ಒಂದು ಆಳ್ತಂದು ಇಟ್ಟಿದ್ದಲ್ಲ ಗೋರೀಷ, ಬಚ್ಚಲಾಗ ದನ ತೊಳ್ಯಾಕತ್ತಾನ. ಭೋಗಾಣಿಯಾಗ ತೊಳಿ ಅಂತ ಹೇಳ, ಪ್ಲಾಸ್ಟಿಕ್ ಚರಿಯಾಗ ತೊಳಿ ಅಂತ ಕಳಿಸ್ಕೊಡಲೆ. ಏ ಗೌರೀಶ, ಏ ಗೌರೀಶ, ಹೋಗತ್ ಹಿರಾಕತ್ತಿರನ್ರಿ? ಎಲ್ಲಿ ಒದರಾಕತ್ತೀನಿ ಹೇರ್ಲ. ಏನ್ ಮಾಡತ್ತಿದ್ ಒಳಗ? ಎಲ್ಲಿ ಏನ್ ಮಾಡ್ತೀರಿ? ಹೊಲಕ್ ಹೋಗಿನ್ರಿ, ಬಂದವ್ರನ್ನ ಈಗ ದನಗೋ ತಗೊಂಬಂದು ಗೂಟ್ ಕಟ್ಟಾಕತ್ತೀನಿ. ತಂದಿಲ್ಲಿ ನನ್ ಕಾಲಿ ಕಟ್ಬೇಕು ಈಗ ಬಾಂಡ್ರಿ ಹೊಲ್ದಂತ ಹೇಳ. ಇವಾಗ ನಮ್ಮ ಮನೆ ಕರ್ಮರಾಜ ಅಂತ ಬರ್ತಾರ. ಕರ್ಮರಾಜ ರೀ? ಹಾ, ನಮ್ಮ ಮನೆ ಅತಿಥಿ ಅವರು. ಬಂದ ತಕ್ಷಣ ಕುಡಿಯೋದಕ್ಕೆ ಒಂದು ಚೇರ್ ಹಾಕು, ಕುಡಿಯೋದಕ್ಕೆ ನೀರು ಕೊಡು, ಕುಡಿಯೋದಕ್ಕೆ ಚಾ ವ್ಯವಸ್ಥೆ ಒಟ್ಟು ಅವ್ರ ವ್ಯವಸ್ಥೆ ಮಾಡ್ಬೇಕು. ಚಿಂತಿ ಬಿಡ್ರಿ, ನಾನು ಒಳಗಡೆ ಇರ್ತೀನಿ, ಬಂದ ತಕ್ಷಣ ಕರಿ. ಅದೇ ಇರು ದೇವರನೇ ಕಣ್ಣಾಡರಿ ಉದಗಾಂಧಿ ತಪ್ಪಿದ. ಏ ಒಬ್ಬೊಬ್ಬರ ಇರ್ತು ಮನ್ಯಾಗ, ಆ ಕಡೆಯಿಂದ ಬರಾಬರ ಬಂದ್ ಹಿಂಗ್ ಮಾಡ್ರಿ ಏನ್ ತಿಳ್ಕೊಬೇಕ ನಾವು? ಲೇ, ಅದು ಪುತ್ ಪುತ್ತನ ತಾಯಿಲ್ಲ. ಅದು ಪುಷ್ಪ. ಅದ ಪುತ್ ಪುತ್ತ. ಹಾ, ನೀ ಪುಷ್ಪ ಆದ್ರ ನಾ ಕ್ರಾಂತಿ, ನೀ ತಾಂತ್ರಿ ಆದ್ರ ನಾ ಓರ್ ಮುಗಲಿ. ಯಾರ ಮಗ? ನಮ್ಮ ಅಪ್ಪನ ಮಗ. ಯಾಮ್ರೆ ಆರ್ ಮಗ ಅಂದ್ರೆ ಯಾರ ಮಗ? ಎಲ್ಲ ಓರ್ ಮಗ. ಉಪೇ ತಪ್ಪಿ ನಾದಿರಪ್ಪ, ಇದನ್ಲೇ ಮಾಮನ ಮನಿ ನೋಡ್ರಿ. ಹಂಗೈತಿ ಯಾತದ ಅನ್ಕತ್ತೆ ಅನ್ಲೇ ಪಾಂತ್ಯತ್ಯಾಗ ಆ ರೀತಿ ಬಂದಾನ ಬಂದಾನ ಊರ ಅಳಗಾಲ್ ಹಿಡಿದಿದ್ನ ಉದ್ದಾರ ಮಾಡ್ಯ ಅಂತ ಎಂತಾರ ಹೊದಿಕೆ ಅದ ಮೆಂಬರ್ ಮಾತಾಡ್ರ. ಏನ್ ನಾನು ಹಂಗ ನಿಮ್ ಕೂಡ ಮಾತಾಡ್ಕೊತ ನಿಂತ್ರ ಮೊದ್ಲ ಗೌಡ್ರು ಹೇಳಾರ. ಏನ್ ಹೇಳ್ಯಾರ? ಮತ್ ನಮ್ಮ ಆತ್ಮೀಯ ಸ್ನೇಹಿತ ಕರ್ಮರಾಜ ಬರ್ತಾನ, ಅವ್ನ ಕುರ್ಚಿ ಮೇಲೆ ಕುಂದ್ರಸು, ಚಾ ಕೊಡು, ನೀರ್ ಕೊಡು, ವ್ಯವಸ್ಥೆ ಮಾಡು. ಈ ತರ್ಮರಾಜ ಎಲ್ಲ ಹೇಳ್ಯಾರ ಬರ್ರಿ. ನಮಸ್ಕಾರ. ನಮಸ್ಕಾರ ರೀ, ನನ್ನ ಹೆಸರು ಕರ್ಮರಾಜ್ ಅಂತ. ಒಟ್ಟ ಕರ್ಮರಾಜ ಅವಳು ಎಷ್ಟು ಮಂದಿದ್ರಿ ನೀವು? ಯಾರು ಬೇಕಾದ್ರೆ ಕರ್ಮರಾಜ ಅಂತ ಬಂದ ಬಿಡ್ದ ನಮ್ಮ ಮನೆಗೆ. ಅಲ್ರಿ ಗೌಡ್ರು, ಹೋಗ್ರಿ ಹೋಗ್ರಿ, ಊರ್ ಕೇಳಿ ಫೋನ್ ಮಾಡಿ. ಏ, ನಿನಗೇನು ಹೇಳಿದ್ದೀನಿ? ಕರ್ಮರಾಜ ಮತ್ತು ಕರ್ಮರಾಜ ಬರ್ತಾರ, ಒಂದು ಸೇರಾಗಿ ಕೂಡ್ರಸ ಅಂತ ಹೇಳಿರ್ಲಿಲ್ಲ. ಮತ್ತು ಅವ್ರು ಯಾರು ರೀ? ಯಾರು? ಏ, ಇದ್ಯಾವ್ದ್ಲೇ ಮುನ್ನೋಳಿ ಮಂಗ್ಯ ಅಂದ್ರೆ ನಿಮಗೂ ಗೊತ್ತಾ ಇಲ್ಲ? ಇಲ್ಲ ಗೊತ್ತಿಲ್ಲ ರೀ. ಇಲ್ಲ.
ಕರಿಯೋದು ಚೇರ್ ಮೇಲೆ ಕುಡಿಸೋದು ಹೊಡಿಯಾಕ ಹೋಗೋದು ಯಾರು ಏನೇ ಅಂತ ಕೇಳ. ನೀರು ಕೊದಕ್ ಹೋಗಿ ನದನ ಮುರಿದಿತ್ತಿದ್ದೀವ ನಾವು. ಏ ಯಾರಪ್ಪ ನೀನು? ಮಾಮ ನಿನಗೂ ಗೊತ್ತಾಗ್ಲಿಲ್ಲ ನಾ ಮಾಮ ಹರಿಬ ನಡಿ ನಡಿ ಸ್ವಚ್ಛ ಮಾಡ್ತಾನೆ. ತಮ್ಮ ಇರಲ್ಲ ನಾನು ಎತ್ತರ ಅದು ಮಾಮ ಮತ್ತ ಮಮ್ಮಿಗೆ ಫೋನ್ ಮಾಡಿದ್ದೆ ಅತ್ತ ಮಾತ ತಿಳಿಪಿ ಕೊತ ನನಗ ಮದುವೆ ಮಾತ ನಾನು ಎತ್ತಲ್ಲ ಮಾ. ಓ ಹರಿಬಾಬು. ಹ್ಞೂ ಅದ ಬಾಬು ಸಣ್ಣಾಗಿದ್ದಾಗ ನೋಡಿದ್ದೆ. ಎಲ್ಲ ಬಂದಾವ ಈಗ ದೊಡ್ಡಮಾಗಿ ಕರಮದಳಿಲ್ಲ ಆಕೆಗೆ ನಾ ದಾದಿ ಮಾಮ ನಾಲ್ಕು ರತ್ತಿ ತಿತ್ತಾಳ ಕತ್ತಿಕೋತ ಮಾತಾಳ ತಂಗೊಂದ್ ಹಂಗಾತು ನಿಂಗೊಂದ್ ಹಿಂಗಾತು ನನ್ನ ಮದ್ವಿ ತಿಂತಿನಯ್ಯಲ್ಲ ಆಕೆಗೆ ಅದನ್ನಲ್ಲಿ ನೀನ್ ಮದ್ವಿ ಮಾಡಕ್ ಮಾತ ನೀ ಅದೇ ಅಥವಾ ವಾಪರಿ 80 ರೂಪಾಯಿ ಬತ್ತಾರ ಕೊತ್ತ ಇಲ್ಲಿ ಕಳ್ಸಾಳ ಕ್ವಾಳ್ ಹೋಗಾಕ್ ಬತ್ತಾರ ತೋತ ಕೊತ್ತಿಲ್ಲ. ಇಲ್ಲ ಮಾಡ್ತೀನಿ ಮದ್ವಿ. ಏ ಗೌರೀಶ ನನ್ನ ಅಳಿಯ ಸಣ್ಣಗೌಡ್ರಿ ನನಗೆ ಎಷ್ಟು ಮರ್ಯಾದೆ ಕೊಡ್ತಿ ಅವಂಗೂ ಅಷ್ಟು ಮರ್ಯಾದೆ ಕೊಡ್ಬೇಕು. ತಂದಂಗ ಮರ್ಯಾದೆ ಕೊದ ಅವ್ರಿಗೆ ದಾಡಿ ಮಾಡ್ಸಕ್ ರೊಕ್ಕ ಕೊಡ್ರಿ ಮತ್ತೆ ಸ್ಟೈಲ್ ಅಲ್ಲಿ ನೋಡು. ದೂರದಿಂದ ಬಂದಿದೀಯ ದೂರದ ಪ್ರಯಾಣ ಬೇಸತ್ತಿರಬೇಕು ಒಳಗಡೆ ಹೋಗು ಸ್ನಾನ ಮಾಡು ಊಟ ಮಾಡಕ್ ಹೋಗು. ಮಾಮ ಈ ಸ್ಥಾನ ಅಂದ್ರೆ ಏನು ಜಳಕ ಏ ಮರ ಹುತ್ತದೆ ತ್ಯಾನದಿ ತಾತ್ರದೇ ಬದ್ದಿನ ಬಂದಿಲ್ಲ ಅದ್ ದೂತ ಮಾತಾರ ದಳಕಾತನ ದೌತ ಮಾತಬಾರ್ದ ಅದು ತಾಬಾನ ತಗೊಂಡ ತಿಕ್ಕೊಂಡ ತಿಕ್ಕೊಂಡ ತೊಗಲ ತಮದೊಕ್ಕತ್ತದು ತಿಕ್ಕೊಂಡ ತಿಕ್ಕೊಂಡ ತೊಗಲ ತಮದೊಕ್ಕತ್ತದು ಮತ್ ದಿವಸ ತೊಳ್ಕೊಂಡ್ರೆ ಮೌಲದಕ್ಕತ್ತ ದಳಕ ಬ್ಯಾದ ಮಾಮ ಮಳಿ ಬಂದಾಗ ಹೊರಗೆ ನಿಂತಾನೆ ಅಂದ್ರೆ ಆಗ ದಳ ಕಚನ ಮಾಮ ತಿಲಿಪೆ ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ ಗ್ಯಾಸ್ ಒಲಿ ರಿಪೇರಿ ಮಾಡ್ತೀವಿ ರೀ ಬರ್ರಿ. ನಮ್ದೊಂದು ಬರ್ನಲ್ಲಿ ಬಾದ ಆಗೈತೆ ನೋಡ್ರಿ ಹಾಕೊಡ್ರಿ. ಯಾರು ಮಾಮ ಗ್ಯಾಸ್ ರಿಪೇರಿ ಮಾಡವ ನಮ್ಮ ಮನೆ ಅತಿಥಿ ಅವರು ಅತಿಥಿ ಅತ್ತ ಮನೆ ಅಂದ್ರೆ ನಾವು ಮಾಮ ತುಲುಪು ಒಂದ್ ಮದ ಕತ್ತಾಳ ಒಳಗೆ ಹಂಡೆ ಕತ್ತಾಳ ಎರಡ್ ಸಲ ಹೇಳ್ಬೇಕಲ್ಲ ನಿನಗೆ ಉಪಾಧ್ಯಾಪೆ ಹೇಳ ಕೇಳಿಸ್ತಾರ ಸುಳ್ಳ ಬಿ ಪಿ ಏರಿಸ್ತಲ್ಲ ನಾವು ಛೇ ಈ ಪೆದ್ದನ ಗುಂಗಲ್ಲಿ ನಿಮ್ಮನ್ನ ಗಮನಿಸ್ಕೊಳ್ಳೋದನ್ನ ಮರುತ್ತೆ. ಹೇ ಗೌರೀಶ ಒಂದ್ ಚೇರ್ ಹಾಕೋ. ಆಯ್ತಾಯ್ತು ಕುಂದ್ರಪ್ಪ ಕೊತ್ ಹೋಗ ಬರೀ ಬೇಸಾಕ ಬರ್ತೀರ ನಮ್ಮ ಮನೆಗೆ ಎಲ್ಲೆಲ್ಲಾರು ಬರ್ತಿರೋ ಮರ ಚಂದಿಗೆ ಹಾಕೋಲೆ ಕುಂದ್ರ ಕೂತ್ ಹೋಗ ಎರಡು ಕೊಡ್ತೀವಿ ಪಗಾರ ನನಗೆ ಗೌಡ್ರು ಕೊಡ್ತಿರಲ್ಲ ನಮ್ ಗೌಡಪ್ಪ ಕುರ್ಚಿ ಹಾಕತ್ ಹೇಳ್ಬೇಕಾರೆ ಹತ್ತು ಬರೀ ವಿಚಾರ ಮಾಡ್ತಾನೆ ನನಗೆ ನಾ ಹೇಳತ್ತಿನ ಹಾಕಿ ಸರಿಯಾಗೆ ಇದು ಗಾಮಿಲ್ರಿ ಗಾಮಿಲ್ಲ ಈಗಾರ ಕುಂದ್ರ ನಾನು ಹಿಡ್ದಿರ್ತನ ನಿನ್ಗೆ ಎಲ್ಲಿ ಗಾಮ ಆಕೈತೆ ಇಲ್ಲಿ ಕುಂದ್ರಿ ನಿನ್ನ ಸಾಲ ಎಟ್ಟಾಗೈತೆ ನಂದು ಡಿಗ್ರಿ ಆಗಿದೆ ಅದಕ್ಕೆ ಡಿಗ್ರಿ ಮಾಡತ್ತೇನಿ ಅಲ್ಲಿ ಡಿಗ್ರಿ ಅಂದ್ರೆ MBBS ಅಂದ್ರೆ ಕಂಪೌಂಡರ್ ಕತೆ ಹೆಚ್ಚ ಡಾಕ್ಟರ್ ಕಣ ಈ ಚೂಜಿ ಮಾಡ್ತಾರ್ರಿ ಖರೆ ತಲೆ ಆಗ ಬುದ್ದಿಲ್ಲ ಯಾಕೋ ಮತ್ ಕುರ್ಚಿ ಮೇಲೆ ಕುಂದ್ರಾಕ್ ತೋರಿಸ್ ನೋಡೋಣ ದನ ಕಾಯಿ ಮೆಡಿಸಿ ಹಾಕುಂದ್ರಿ ಏ ಗೌರಿಯ ಓರಿ ಅಲ್ಲ ಮನೆಗೆ ಬಂದಿರತಕ್ಕಂತ ಅತಿಥಿಗಳನ್ನ ಗೋಳು ಹೊಯ್ಕೋದ್ರಕ ತಿಂದು ಕೂಳು ಕರಗಂಗಿಲ್ಲ ಕುರ್ಚ ವರ್ಸಾಕತ್ತೀನಿ ಕುಂತ ಇದು ಹೊಲಸಾಕತ್ತಳೆ ಇದ್ರಲ್ಲಿ ವರ್ಸಾತಿ ಒಳಗಡೆ ಹೋಗು ತಂಗಿ ಇದ್ದಾಳೆ ಒಳಗದ ಬಿಸಿ ಬಿಸಿಯಾಗಿ ಅವನ ಕಪ್ಪ ಚಾ ಮಾಡಿಸ್ಕೊಂಡು ನಾ 15 ದಿನ ಆತರಲ್ಲ ಚಾ ಕುಡಿದ್ಬಿಟ್ರಿ ನಿನಗಲ್ಲೇ ಮತ್ತೆ ಯಾರಿಗ್ರಿ ಮತ್ ಸುದ್ದ ಆತರಲ್ಲ ಹಗಲಿ ಸೀರೆ ಕುಡಿ ಮೇಲೆ ಚಾ ಕುಡಿಯಕ ಗೌಡ್ರೆ ನಿಮಗೊಬ್ರು ತಂಗಿ ಇದ್ದಾರ ಅದಾರ್ರಿ ಅವ್ರ ಹೆಸರು ಶಿಲ್ಪ ಶಿಲ್ಪ ಬಹಳ ಚಂದ ಅದಾಳನ್ರಿ ಒಂದ್ ರಾಸ್ ಅದಾಳ್ರಿ ನಾ ಹೆಂಗದನ ಹಂಗದಾಳ್ರಿ ನಮ್ಮ ತಂಗಿ ನಾವು ಮಂದಿ ಮನೆಗೆ ಹೊಕ್ಕಿವಿ ಆದ್ರೆ ಇಷ್ಟು ತಳಕ್ಕ ಹೆಚ್ಚೇನು ವಿಚಾರ ಮಾಡಂಗೆ ಚಾ ಕೊಟ್ರೆ ಚಾ ಕುಡ್ತೀವಿ ಉಪ್ಪಿಟ್ಟು ಗಿಪ್ಪಿಟ್ಟು ಹಾಕಿರ ಮುಚ್ಕೊಂಡು ತಿಂದು ಎದ್ದು ಬರ್ತೀವಿ ಅದನ್ನ ಬಿಟ್ಟು ಹೇಳೋರ್ಗತ್ತೆ ದಪ್ತರ ತಕ್ಕೊಂಡ್ಕೊಂಡ್ರಂಗಿಲ್ರಿ ವಂಶಾವಳಿ ಎಲ್ಲ ಹೇಳಕ್ಕ ಸುಮ್ಮ ಮಾತಿ ಕೇಳಿ ನೋಡ್ರಿ ನಾನು ಮಾತಿಗೆ ಹೇಳಿ ನೇಳ್ರಿ ಹೆಂಗ ನಡೆಸ ನೋಡವಳು ಸೋಬಿ. ಏ ಗೌರೀಶ ಏ ಗೌರೀಶ ಗಾತಾತ್ರಿ ಕರೆ ಏನ್ ಆಗ್ಬಾರ್ದಾಗಿತ್ತು ಮತ್ತೆ ಅನಿವಾರ್ಯ ಯಾರೇನು ಮಾಡಕ್ ಆಗುದಿಲ್ರಿ ಇಲ್ಲಿ ನಾನು ನಾವು ಕೇಳಂದು ಹೋಗಿ ಈಗ ಹೋದ್ ನೋಡ್ತೀನಿ ಮುಂದೆ ಅಲ್ಲೇ ಕಣ್ಣು ಮುಂದೆ ಅದನ್ನ ಏಕದಮ್ ರೀ ಒಟ್ಟ ನೋಡ್ರಿ ಯಾರು ನಿಮ್ಮ ಮನೆ ಜೊತೆ ಎಲ್ಲೆಲ್ಲಿ ಫೋನ್ ಹಚ್ಚಿಬಿಟ್ರೆ ಬರೋ ಬಂದು ಬರ್ತಾರೆ ಲೇಟ್ ಮಾಡೋಂಗಿಲ್ರಿ ಏನತ್ತ ಏನ್ ಮುಂದೆ ಅದನ್ರಿ ಏಕದಮ್ ಗ್ಯಾಸ ಖಾಲಿ ಆಗಿಬಿಟ್ಟು ಒಂದ್ 4 ಮಂದಿ ಸತ್ ರೇಂಜ್ ಹೇಳ್ತಿಯಲ್ಲ ಗ್ಯಾಸ್ ಎಲ್ಲ ಆತ್ರಿ ಅದ ಏನ್ ಮಾಡಿದ್ ಮತ್ತ ಆ ಹಳಿ ಸ್ಟೋ ಹತ್ರ ಅದಕ್ಕೆ ಹವಾ ಹಾಕಿನ್ರಿ ಮತ್ತ ಹವಾ ಬರತ್ತೆ ಓ ಓ ಹವಾ ಬಂದು ಕಾಫಿ ನನಗಲ್ಲ ನನಗೂ ಅಲ್ರಿ ಯಾರಿಗನ ಅವ್ರಿಗೆ ಕೊಡಮ್ಮ ಅನುರಾಗ್ ಗೌರೀಶ ಚೌ ಬೊಂಬಟ್ ಆಗಿದೆ ಮತ್ತ ಸೂಪರ್ ಆಗಿದೆ ಮತ್ತ ಫ್ಯಾಂಟಾಸ್ಟಿಕ್ ಹನುಮಪ್ಪ ನೋಡಿದನ ಯಾಕೆ ನಿನಗೆ ಎಡಗೈಲಿ ಕೊಟ್ಟಿನ ಹನುಮಪ್ಪ ಆಕಿ ಯಾಕೋ ಏನ್ ಯಾಕೋ ಯಾರ್ದಾರ ಮನೆಗೆ ಹೋಗಿರ್ತೋ ಒಬ್ರಲ್ಲಿ ಚಾ ಕುಡಿಯಾರ ಕುಡಿದು ಇಲ್ಲ ಏಕಾದಶಿ ಒಪ್ಪ ತಂದ್ರೆ ನನ್ನ ಗಪ್ ಹೋಗುದು ನೀನು ಅದನ್ನ ಬಿಟ್ಟು ಬೊಂಬಾಟ್ ಆಗೈತಿ ಗಿಂಬಾಟ್ ಆಗೈತಿ ಹುಬ್ಬು ಹಾರಿಸೋದು ಹಾಂ ಹಾಂ ತಮ್ಮ
ಇದ್ರಾಗ ನಂದು ಪಿ ಎಚ್ ಡಿ ಮುಗಿದೈತೆ. ಏನೋ ಮೂರು ಪುಟ್ಟಿನ ಶಿವರಾಜ್ಕುಮಾರ. ಏಯ್ ಕರೆ ಹೇಳು, ಶಿಲ್ಪವ್ರೆ ಚೌ ಮಾಡಿದ್ದೆ ಇಲ್ಲ ಐ ಅವ್ರ ಮನೆ ಬಾಡಿ. ಯಾಕೆ ನಿನಗೆ ಐಗೋಳು ಚೆನ್ನಾಗ ಐಗೋಳು ಚಂದ್ರ ಆಗಿಬಿಡುದಿಲ್ಲ ನನಗೆ ಗೊತ್ತಲ್ಪ ಸಾನಗ. ಕರೆ ಹೇಳ ಯಾರು ಮಾಡ್ಯಾರ? ಅವ್ವ ಅವ್ವ ಮಾಡ್ಯಾರ. ಅದಕ್ಕೆ ಚಲೋ ಆಗೈತೆ ಅಪ್ಪಾಜಿ. ಇವರಿಬ್ಬರು ಏನೋ ತಾಪಿ ತುದಾಕತಿದ್ರ ಎಲ್ಲ ಬತ್ತ ತೀಪ ಹಾಕತಿದ್ರು. ಅವ್ರ ಬತ್ತ ತೀಪ ಹಾಕತಿದ್ರು. ನಿನ್ ಗೌಡ್ರ ಏನ್ ಹೇಳ್ಯಾರು? ತುಂಬು ಕುಂದ್ರ ತುಂಬು ಕೂತ್ಬಿದ್ನಿ. ಇವ್ರು ಏನ ಮಾಡಿದ್ರು ನೋದಕೊಂಡು ತುಂಬು ಕುಂದ್ರಕ ಕರಿತಿದ್ರ. ನೀವಾದೆ ಕರೆ ನನ್ನ ಅವಳೆ ಅಪ್ಪರಿ ಬತ್ತಾರ ಎತ್ಕೊಂಡು ಬಂದೇವ ಹಲ್ಕತ್ರ ಅಂತ. ಯಾರಿಗೋ ಅವಂಗ ಅಂದಲೆ ಉಳಿದ ನಿನಗೂ ನೋಡು. ಗೂಟ ಗೋಡೆ ಆಗಿತ್ತದು, ಅದನ್ನ ಕಿತ್ತಲಿಲ್ಲ, ಡೈರೆಕ್ಟ್ ಹೋಗಿ ಅಲ್ಲಿಗೆ. ಗೌರೀಶ ಹೋಗಣ, ನಾ ಇನ್ ಬರ್ಲ. ಹೋಗಿ ಬಾ, ಹೋಗಿ ಬಾ, ಹೋಗ ಹೋಗ ಹೋಗ. ಕಳ್ಸಾಕ ಕುಂತಿಯಲ್ಲ ಅವ್ರು, ಆ ಮೀಟಿಂಗ್ ಐತೆ, ನಾಯಲ್ ಮೀಟಿಂಗ್ ಐತೆ ತಿಳಿನೋ. ನೋಡಿ ಕರ್ಮರಾಜ್ ಅವರೇ, ನಿಮ್ಮನ್ನು ಕರೆಸಿದ ಕಾರಣ ಏನಂದ್ರೆ ಈ ದಿನ ರಕ್ಷಾಬಂಧನ ದಿನ, ಅದು ಅಲ್ಲದೆ ನನ್ನ ಮುದ್ದು ತಂಗಿ ಹುಟ್ಟಿದ ದಿನ. ಈ ಹುಟ್ಟು ಹಬ್ಬದ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿರ್ಬೇಕಂತ ಕರೆಸಿದ್ದೆ. ಫೋನಲ್ಲಿ ನೀವು ಕೇವಲ ಒಂದು ಚಿಕ್ಕ ಕಾರ್ಯಕ್ರಮ ಅಂತ ಹೇಳಿದ್ರಿ. ಹುಟ್ಟಿದ ಬಂದ್ರೆ ನಾನು ಏನಾದ್ರೂ ಒಂದು ಕಾಣಿಕೆ ತಂದು ಕೊಡ್ತಾ ಇದ್ದಲ್ವಾ? ಕಾಣಿಕೆನ ನೋಡೋಣ, ಮುಂದ್ ಸಮಯ ಸಂದರ್ಭ ಬಂದಾಗ ಯಾರಿಗೆ ಕಾಣಿಕೆ ಯಾರಿಗೆ ಕೊಡ್ತಾರ ಅಂತ. ಬಾಯ್ಲಿ ಯಾಕ್ರಪ್ಪ, ನಿಮ್ಮ ಮನ್ಯಾಗ ಏನ ಫಂಕ್ಷನ್ ಐತೆ ಅಂತ ಇವತ್ತ? ಹಂಗ ದೊಡ್ಡವ್ರ ಮನ್ಯಾಗ ಲಪಡಗಳ ಮೇಲೆ ಮೇಲೆ ನಡೆಯತಾವ. ನಿನಗೆ ಅದಕ್ಕೆ ಮಂದಿ ಮನೆ ಉಸಾಬರಿ ಮಾಡ್ತೇನಿ, ಹೋಗ್ರಿ ಮನೆ ನೋಡ್ಕೊಳ್ಳೋ. ಉಸಾಬರಿ ಅಲ್ಲೋ, ಶಿಲ್ಪ ಬರ ಹುಟ್ಟು ಹಬ್ಬ ಅವ ಅಂದ್ರೆ ಇಟ್ಟು ಮಂದ್ಯಾಗ ಸೈ ಹಂಗೆಲ್ಲ ಮಾತಾಡ್ಬಾರ್ದ್ರಪ್ಪ ನೀವು. ನೀ ಏನ್ ತಿಳ್ಕೊಂಡೆ ಅವ ನಿಂದ ಹತ್ರ ಏನ ಅದ ಏನು ಅವ್ವ ನೆನ ಕುಟ್ಟು ಹಬ್ಬನ ಅದು ಕುಟ್ಟು ಹಬ್ಬ ಅಲ್ಲ ತಿಮ್ಮವೇತೆ ಬಾತತ್ತೆ. ನಾ ತಾನಾರ ಹಾಕಕ್ ಬಂದ್ ಬಿಡ್ತಾರ. ನಮ್ಮ ಮಾವನ ಏನು ಹುತ್ತನ್ ಮಾದಿರ ಏನು ಬಸ್ ಸ್ಟ್ಯಾಂಡ್ ಪೈಕ ನಿಂಗೆ ನೀರು ಹಾಕೊಂಡ್ ಮಾದಿರ ಏನು ಮನೆ ಮನೆ ಅದ ಕೂದ್ಲದಾವೇನ್ರ ಬೇ ಕೂದ್ಲ ತೊಂಬಂದ್ ಮಾದಿರ ನಮ್ಮ ಮಾಮನೇನು ತಾನ ಬೊಳ್ಸೋನ್ ಮಾದಿರ ಏನು ಒತ್ತ ಕಿಮ್ಮತ್ತ ಕೊದಲ್ರು. ಎಷ್ಟು ಮಂದಿ ಕಿಮ್ಮತ್ ಕೊಡವಂದ್ರೆ ನೀವು ಒಬ್ಬ ನೋಡಲಿ. ನಾ ಎಲ್ಲ ಹೇಳಿತ್ತ ಸುಮ್ಮಿರ್ ನನಗೆ ಹೇಳು. ಏ ಹುಚ್ಚಪ್ಪ ಕೋತಂಬ್ರಿ ಹತ್ತರಕ್ಕೆ ಪಲ್ಲೆ ಬಾ ಇಲ್ಲಿ ನಿನಗ ಕನ್ನಡದ ಗಣ್ಣಕ್ಕೆ ಬರ್ಲಿಕ್ಕೆ ಇಂಗ್ಲಿಷ್ ಇಂಗ್ಲಿಷ್ ಕಲ್ಸ್ ಮಾಮ. ಅದು ಕುತ್ತು ಹಬ್ಬ ಅಲ್ಲ, ಅದು ಹ್ಯಾಪಿ ಬರೀತದೆ. ಏನದ ಬಿರುಸ್ಲೇ ಬೇಡ ಗಂಜಿಗೆ ಯವ್ವ ಆತಾನೆ ಅಪ್ಪ ಹೋಗಿ ಹಂಗಾಗಿಲ್ಲದ ಕಾಯಂ ಜಾಗ ಎಲ್ಲಿ ಉದಿತ್ತನ್ನೋದು ಗೊತ್ತಿಲ್ಲ, ಎಲ್ರಿಗೆ ಕಿಡ್ದಿದ್ದ. ಏನದ ಹ್ಯಾಪಿ ಬರ್ತಡೇ ಹುಟ್ಟು ಹಬ್ಬ. ಇದೇ ಸಂದರ್ಭದಲ್ಲಿ ಎಲ್ಲರೂ ಹಾಡಿಕೊಳ್ಳುವ ಅರಗಿ ಬಂದ ಜನ್ಮ ಜನ್ಮಗಳನ್ನು ಬಂದ ಈ ಬಂದೆ ಬರಲು ನಾವಾಗಲೆಂದು ಹೊಸದೀವಿ. ಈ ರಕ್ಷಾ ಬಂಧನ ಶುಭ
ಹುಟ್ಟಿ ಸಾಂಚನ ಅಣ್ಣನ ಪದವಿ ಹುಟ್ಟಿದು ಅಕ್ಕಿಯು ಹುಟ್ಟಿ ಸಾಂಚನ ಅಣ್ಣನ ಪದವಿ ಹುಟ್ಟಿದು ಗಂಡಿಗೆ ಗೌರವ ಬದಲಿದು ನೋಡಿ ಕರ್ಮರಾಜ್ ಅವರೇ, ನಮ್ಮ ಕರೆಗೆ ಹೋಗೊಟ್ಟು ಬಂದದ್ದು ತುಂಬಾ ಸಂತೋಷ ಆಯ್ತು. ಈ ಒಂದು ಕುಗ್ರಾಮದಲ್ಲಿ ಒಬ್ಬ ಬಡ ವ್ಯಕ್ತಿ MBBS ಓದ್ತಾ ಇದ್ದಾನಂದ್ರೆ ಈ ಊರಿನ ಗೌಡನಾಗಿ ನನಗೂ ಕೂಡ ಹೆಮ್ಮೆ ವಿಷಯ. ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನಾದ್ರೂ ಹಣಕಾಸಿನ ತೊಂದರೆ ಆದ್ರೆ ನನಗೊಂದು ಫೋನ್ ಮಾಡಿ. ಕೊಡ್ತು ಹೋಗ, ನಿನಗೆ ಯಾವಾಗ ಬೇಕಾದಾಗ ಬರುತ್ತ ಬಾ, ಅಲ್ಲಿ ಗೂಟ್ ಐತಿ, ಅಲ್ಲೇ ಚಾವೆ ಹಾಕಿರ್ತು. ಏ ಕೊಡ್ತು ತಗೊಂಡು ಹೋಗು. ಈಗ ಬಂದ್ ಹೋಗಿರೋ ಮುಸುರಿನ ಯಾವಾಗಾದ್ರೂ ನೋಡಿದೀಯ? ಈಗ ಬಂದ್ ಹೋಗಿರೋರ್ನ ಇಲ್ಲ ನೋಡಿಲ್ಲ. ನಿಜ ಹೇಳ್ತಾ ಇದೀಯ? ನಿಜನೇ ಹೇಳ್ತಾ ಇದ್ದೀನಿ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿರತ್ತೆ. ಎಷ್ಟೇ ಆಗ್ಲಿ ನಾನು ನನ್ನ ನಿನಗಿಂತಲೂ ಮೊದಲು ಈ ಜಗತ್ತನ್ನ ಕಂಡಿರೋ ನಾನು. ನನ್ನ ತಂಗಿ ಏನಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಪರವಾಗಿಲ್ಲ ಹೇಳು, ಎಲ್ಲಿ ನೋಡಿದೀಯ ಅಂತ. ಅಣ್ಣ ಅದು ಅದು ಕಾಲೇಜ್ನಲ್ಲಿ ನೋಡಿದೆ. ಕಾಲೇಜ್ ಅಂದ್ಮೇಲೆ ಒಬ್ರನ್ನೊಬ್ರು ನೋಡೋದು ಮಾತಾಡೋದು ಇದ್ದೇ ಇರುತ್ತೆ ಅಷ್ಟೇನಾ? ಅಥವಾ ಅಷ್ಟೇ ಯಾಕೋ ಮೈ ಕೈ ನಡುಗ್ತಾ ಇದೆ? ಅದು ತುಂಬಾ ಚಳಿ ಅಲ್ವಾ, ಅದಕ್ಕೆ ಮುಖ ಎಲ್ಲ ಬೆವರ್ತಾ ಇದೆ. ಶಕೆ ಅನಿಸ್ತಿದೆ ಅಂದ್ರೆ ಏನೋ ತಪ್ಪು ನಡೀತಾ ಇದೆ ಅಂತ ಹೇಳು. ಅವನಿಗೂ ನಿನಗೂ ಏನ್ ಸಂಬಂಧ ಅಂತ? ಅಣ್ಣ ಅದು ನಾನು ಅವರನ್ನ ಪ್ರೀತಿಸ್ತಾ ಇದ್ದೀನಿ. ನನ್ನ ತಲೆ ಸೊಟ್ಟು ಹಾಕಬಿಡ್ತಾನೆ, ಪ್ರೀತಿ ಮಾಡ್ತಾಳಂತ ಪ್ರೀತಿ. ಸುಖದ ಸುಪ್ಪತ್ತಿಗೆಯಲ್ಲಿ ಬಾಳ್ತಾ ಇರೋರು ನಾವು, ಬೀದಿಲಿರೋ ಬಿಕ್ಕಾರಿ ನನ್ನ ಮಗ ಅವನು. ಹೋಗಿ ಹೋಗಿ ಅಂತ ಅವನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಾಶವಾಗೋದಿಲ್ಲವನಿಗೆ. ತಂಗ್ಯವ್ವ, ಈ ಪ್ರೀತಿ ಪ್ರೇಮ ಪ್ಯಾರ್ ಮೊಹಬ್ಬತ್ ಇಷ್ಕನ್ನೋದು ಬರೀ ಪುಸ್ತಕದಾಗ ಓದಾಕ ಸಿನಿಮಾದಾಗ ನೋಡಾಕ ಅಷ್ಟ ಚಂದ, ನಿಜ ಜೀವನದಾಗ ಅನುಭವಿಸೋದಕ್ಕಲ್ಲೋ. ಪ್ರೀತಿ ತುಂಬಿಕೊಂಡಿರೋ ಹೃದಯದ ಕೆಳಗಡೆ ಹಸಿವನ್ನು ತುಂಬಿಕೊಂಡ್ರೆ ಹೊಟ್ಟೆ ಐತೆ, ಮುಂದೊಂದು ದಿನ ಹಸಿದು ಚುರುಗುಟ್ಟಿದ್ರ ಯಾರು ಬೇಕಾದವ್ರ ಮನೆ ಹೋಗಿಸ್ತಾ ಐತೆ. ಆದ್ರೂ ಈ ಜಗತ್ತಿನಲ್ಲಿ ಬದುಕಬೇಕಾದ್ರೆ ದೊಡ್ಡ 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 ದುಡ್ಡೊಂದಿದ್ರೆ ಅಪ್ಪ ಅವನು ಬಿಟ್ಟು ಬೇಕಾದ ಖರೀದಿ ಮಾಡಬಾರ್ದು ಹಾಗ ಅಂದ್ಕೊಂಡಿರೋ ನಾನು, ಆಗ ಬಾಳ್ತಾ ಇರೋ ನಾನು. ತಂಗ್ಯವ್ವ, ಈ ನಿನ್ನ ಒಂದ್ ರೀತಿ ಗೋಮುಖ ವ್ಯಾಘ್ರ ಇದ್ದಂಗ, ಒಂದು ಮುಖ ದರ್ಶನ ಮಾತ್ರ ಮಾಡಿದೀಯ, ಇನ್ನೊಂದು ಮುಖ ನೋಡೋ ಪ್ರಯತ್ನ ಪಡಬೇಡ. ಬದಲಾಗು, ಬದಲಾದ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು ಆ ಭಿಕಾರಿಗೂ ಒಳ್ಳೇದು. ಮನುಷ್ಯ ಯಾವತ್ತು ದುಡ್ಡನ್ನ ತಿಂದು ಬದುಕಲಿಕ್ಕೆ ಸಾಧ್ಯವಿಲ್ಲ. ದುಡ್ಡು ಇಲ್ಲದೆ ಇದ್ರು ಎಷ್ಟೋ ಜನರು ಬಡತನ ಮನೆಯಲ್ಲಿದ್ರು ಪ್ರೀತಿಯಿಂದ ನಂಬಿಕೆಯಿಂದ ಜೀವನ ಸಾಗಿಸ್ತಾ ಇದ್ದಾರೆ. ನಮ್ಮ ಹತ್ರ ಸಾಕಷ್ಟು ದುಡ್ಡು ಇರಬಹುದು, ಶ್ರೀಮಂತಿಕೆನೂ ಇರಬಹುದು, ದುಡ್ಡಿದೆ ಎಂಬ ಅಹಂಕಾರದ ಮದದಿಂದ ಚಪ್ಪಳಿನ ಬಂಗಾರದಲ್ಲಿ ಮಾಡಿಸಿದ್ರು ಕಾಲಲ್ಲೇ ಹಾಕೋಬೇಕು ವಿನಃ ಸಾಲ ಮೇಲೆ ಹತ್ಕೊಂಡು ತಿರುಗಲಿಕ್ಕೆ ಆಗೋದಿಲ್ಲ. ನಾಲ್ಕು ಅಕ್ಷರ ಕಲ್ತು ಮಾತ್ರಕ್ಕೆ ಅಣ್ಣನಿಗೆ ಬುದ್ಧಿ ಹೇಳೋಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ ನನ್ನ ತಂಗಿ. ನಿನ್ನ ಈ ರೀತಿ ಮಾತಾಡಿಸ್ತಾ ಇರೋದು ಕಲಿತಿರೋ ವಿದ್ಯೆ ಅಲ್ಲ, ಕೆಟ್ಟ ನಾಡ್ತಾ ಇರೋ ನಿನ್ನ ಹೊಲಸು ಮನಸ್ಸು. ಮೊದಲದನ್ನು ಸರಿ ಮಾಡ್ಕೋ, ಇರ್ಲಿಲ್ಲ ಅಂದ್ರ ನಾನು ಸರಿ ಮಾಡಬೇಕಾಗತ್ತೆ.
ಇದು ನಿಮ್ಮ ಕೊನೆ ನಿರ್ಧಾರನಾ? ಹಾಗಾದ್ರೆ ನಾನು ನಿನ್ನ ತಂಗಿ. ನಂದು ಒಂದು ಕೊನೆ ನಿರ್ಧಾರ ಇದೆ. ಏನು? ನಾನು ನನ್ನ ಮಾನಸರಿಗೆ ಇಷ್ಟಪಟ್ಟು ಆಸೆ ಪಟ್ಟು ಪ್ರೀತಿ ಮಾಡಿರೋದು ಕರ್ಮ ರಾಜನ. ನಾನೇನಾದ್ರೂ ನನ್ನ ಜೀವನದಲ್ಲಿ ಮದುವೆ ಅಂತ ಆಗೋದಾದ್ರೆ ಕರ್ಮ ರಾಜನೇ ಮಾತ್ರ ಸಾಧ್ಯ. ನೀವೇನಾದ್ರೂ ನಮ್ಮ ಮತ್ತೆ ಸಿತ್ತಕ್ಕಂತೆ ವರ್ಣ ತರ್ತೀನಿ ಅಂತ ನೀವ್ ಅನ್ಕೊಂಡ್ರೆ ನೀವು ತಾಳಿ ಕಡಿಸೋದು ಪ್ರೀತಿಯಿಂದ ಸಾಕಿರುವ ಈ ನಿಮ್ಮ ತಂಗಿ ಕೊರಳಿಗೆ ಅಲ್ಲ, ಸತ್ತು ಹೆಣವಾಗಿ ಬಿದ್ದಿರುವ ನಿನ್ನ ತಂಗಿ ಕೊರಳಿಗೆ. ತಪ್ಪು ಮಾಡ್ದೆ ಅಂತ ಅನ್ಸುತ್ತೆ ನಾನು. ಒಬ್ಬಳೇ ಒಬ್ಬಳ ಮುದ್ದಾದ ತಂಗಿ ಅಂತ ತಂದೆ ತಾಯಿಗಳ ತೀರಿ ಹೋದ ನಂತರ ಇದೇ ಬೆನ್ನ ಮೇಲೆ ಕೊರಿಸ್ಕೊಂಡು ಇದೇ ಕೈಯಾರ ತುತ್ತಿನಿಸ ಬೆಳೆಸಿದ ನೋಡು. ನಾನು ಮಾಡಿರೋ ಮೊದಲನೇ ತಪ್ಪು ಆವಾಗ್ಲೇ ನೀನು ಕತ್ತಿಸಿ ಸಾಯಿಸಿದ್ರೆ ಎಷ್ಟೋ ವಾಸಿ ಇತ್ತು. ಮೂರು ಜನರ ಮುಂದೆ ನನ್ನ ಮರ್ಯಾದೆನ ಮೂರು ಕಾಸಿಗೆ ಹರಾಜು ಹಾಕ್ಬಿಟ್ಟೆ. ನೀನೇ ನನ್ನ ತಂಗಿನ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಾ ಇದೆ. ಹೋಗವ್ ಸಾಯೋಗ ನೋಡಿ ಹೆಂಗ್ ಸಾಯ್ತಿ ಹೋಗು. ಅಲ್ಲಿ ಹಿಂದೆ ನಿಂತು ಹೊಯ್ಕೊಳತ್ತಾನ ಅಲ್ಲಿ ಅಣ್ಣಾಗಿ ಹೇಳ್ಬಿಡ್ತಾನ. ಅಣ್ಣ ನಾ ಅವ್ನು ಪ್ರೀತಿ ಮಾಡತ್ತಂದ್ರೆ ಕೇಳ್ಯಾನ ಮೂಲೆ ಹಾಕಿ ನಮ್ಮನ್ನ ಗುಂಬತಾನ ಅಲ್ಲಿ. ಸಣ್ಣಕ್ಕೆವ್ವ ಸರಿದಾಟಾಕಾಗಿದ್ದು ಬಾಯ್ಲು ಹಂಗೆಲ್ಲ ಹೇಳ್ಬಾರ್ದಂದು. ನೀನು ಅವು ಮಾಡತ್ತೇನವ್ವ ಅವ್ವ ನೋನ್ ತಡೆದು ಸಿಂಗ ಜಾಕ್ಬೇಕ್ರಿ ಆಗೋದಲ್ಲ ನೋನ್ ಗಪ್ಪ ಅಣ್ಣಾಗ ಹೇಳ ಬರ್ರಿ ಗೌಡ್ರಿ ಬರ್ಲೆ ಬರ್ರಿ ಬರ್ಲಿ. ಏನಲ್ಲ ಏನಿಲ್ಲರಿ ನೋಡ್ರಿ ಎಟ್ಟ ಆಗೋತಕ್ಕ ನಿಮ್ಮ ಮನ್ಯಾಗ ದುಡ್ಕೊಂಡು ತಿನ್ನೋ ಆಳು ಮನುಷ್ಯನ ತಿಳಿದಟ್ಟು ಹೇಳಂದ್ರೆ ಎರಡು ಮಾತು ಹೇಳ್ತಿನಿಲ್ಲ ದನಗೋಳು ಬಿಟ್ಕೊಂಡು ಹೊಲಕ್ಕೆ ನಡೆದೇ ನಾ. ಉಸಾಬಿರಿನೇ ಬೇಡ ನನಗೆ ತಿಳಿಲಿಲ್ಲ ಅಂದ್ರೆ ಗ್ವಾಡಿ ಕೇಳ್ಬೇಕಂತ ಹಿರಿಯರ ಹೇಳ್ಯಾರ. ಆಯ್ತು ಹೇಳಿ ನಿಂದೊಂದು ಏನೈತೆ ಆಗಿ ಏನು ಹೇಳಕ್ಕೇನು ಒಂದು ಮಾತು ಇರೋದ ಒಂದು ತಂಗಿ ಐತ್ರಿ ನಮಗೆ. ಹಿಂದೆ ನೋಡು ಮುಂದೆ ನೋಡು ಸಣ್ಣಾಗಿರ್ತ ಜಪಾನ್ ಮಾಡ್ಕೊತ ಬಂದ್ವಿ. ಇದಕ್ಕೆಲ್ಲ ನೀವು ಕೊಟ್ಟ ಸಲಿಗೆ ಅದ ಮತ್ತೇನ್ರಿ ಸಣ್ಣಾಗಿರ್ತ ಬೇಕು ಬೇಡ ಅದೆಲ್ಲ ಕೊಡಿಸಿದ್ರಿ ಪಾಟಿ ಪೆನ್ಸಿಲ್ ಪುಸ್ತಕ ಹಂಗೆ ಚಾಟಿ ಎಲ್ಲ ತಂದು ಕೊಡಿದ್ರಿ. ಈಗ ಗಿಟ್ಟಿರುವಲ್ಲ ಅವ್ನು ಚಲೋ ಅದನ್ನು ಕೊಟ್ಟು ಮದುವೆ ಮಾಡಿ. ಒಂದ್ ವೇಳೆ ನನ್ನ ಜಾಗದಾಗ ನೀ ಇದ್ದ ನಿನ್ನ ತಂಗಿ ಅಂತ ಬಿಕಾರಿನ ಮದುವೆ ಆಗ್ತಾನಂದ್ರೆ ಕೊಟ್ಟು ಮದುವೆ ಮಾಡ್ತಿದ್ದೇನೆ. ದೇವರಾಯನ ಉದ್ದಕ್ಕೆ ಕಾಲ್ ಬದ್ದು ಮದುವೆ ಮಾಡಿ ಕೊಡ್ತೀನಿ. ಬಿಕಾರಿ ಬುದ್ಧಿ ಬಿಕಾರಿ ತರನ ಯೋಚನೆ ಮಾಡತ್ತೆ. ಅದಕ್ಕೆ ನಮ್ಮ ಅಕ್ಕಂಗೆ ಚೆಲ್ಲುದ್ರೆ ಕಾಲ ಅಂತ ಸಂದರ್ಭ ಬಂದದ್ದಾದ್ರೆ ಇವಳಿಗೊಂದು ತೊಟ್ಟು ವಿಷ ಹಾಕಿ ಕೊಂದಾಗ್ತೀನಿ ವಿನಃ ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ಮತ್ ಈ ಮದುವೆ ನಡೆಯಕ್ ನಾ ಯಾರು ಎಲ್ಲಿ ಬಿಡ್ತೇನ್ರಿ ಸುಳ್ಳ ಟೂಸ್ಗೆ ಹೊಸ ಬಡ್ಡಿಂದ ಚಾಲೋ ಗಪ್ಪ ಅವಾಗ ಹ್ಞೂ ಒಂದು ಒಳಗೆ ಹಚ್ಕೊಡ್ರಿ ನೀವು ಗೌರಿಯ. ಇದ್ರೊಳಗೆ ಏನಾರ ಒಂದ್ ಸ್ವಲ್ಪ ಪರ್ಕ್ ಆತು ಒಟ್ಟ ಪರ್ಕ್ ಆಗೋದು ಟೂಸ್ಗೆ ಹೊಸ ಆಟ ನಾ ಚಾಲೋ ಮಾಡ್ಬೇಕು ಒಟ್ಟ ಪರ್ಕ್ ಆಗೋದು ನೀವು ಗಪ್ಪ ಹ್ಞೂ ಅನ್ರಿ. ಯಾವ ಅಣ್ಣ ಒಪ್ಕೊಂಡು ನೋಡ ಗಪ್ಪ ನಾ ದೇವ್ರ ಕೌಲ್ ಕಟ್ಟಬೇಕದನ್ನ ಯಾವಾಗ ಹ್ಞೂ ಹೋತೈತು ಯಾವಾಗ ಹ್ಞೂ ಹೋತೈತು ಗೊತ್ತಾಗೋದಿಲ್ಲ. ಆದ್ರೆ ಒಂದ್ ಷರತ್ತು ನಾನು ಸಂಪೂರ್ಣವಾಗಿ ಒಪ್ಪಿಗೆ ಕೊಡೋವರೆಗೂ ಈ ವಿಷಯದಲ್ಲಿ ಮುಂದುವರಿಬಾರ್ದು. ಬಾಯ್ಲೇವ್ ಅಣ್ಣ ಏನು ಹೇಳಿ ಗೊತ್ತಾತಲ್ಲ ಈಗ ನಾಳೆ ನೀನು ಕಾಲೇಜ್ಗೆ ಹೋಗ್ತಿ ಅವನು ಕಾಲೇಜ್ಗೆ ಬರ್ತಾನೆ ಅಲ್ಲಿ ನಾಳಿಂದ ನೋ ನೋಡಿಂಗ್ ಒಬ್ರು ಒಬ್ರು ನೋಡೋಂಗಿಲ್ಲ ನೋ ಮಾತಾಡಿಂಗ್ ನೋ ಲವಿಂಗ್ ನೋ ಕಿಸ್ಸಿಂಗ್ ಅಂದ್ರೆ ದೂರ ಇರ್ರಿ. ನಾಲ್ಕು ಮಂದಿ ಹಿರಿಯರು ಕೂಡಿ ಒಂದು ಡೇಟ್ ಫಿಕ್ಸ್ ಮಾಡ್ತು ಆಮೇಲೆ ನೀವು ಬೇಕಾರೆ ಅವು ಮಾಡ್ರಿ ಬೇಕಾರೆ ಅಪ್ ಮಾಡ್ರಿ ಅನವ ಮತ್ತೆ ನೀವು ಬಯಸ್ಕೋಬೇಡ ನಾಳಿಂದ ಆ ಹೆಣ್ಮಕ್ಳು ಭಾಳ ಆಗಿದಾರೆ ತೊಗೊಂಡು ಹಿರಿಯರು ನುಗ್ಗಿಸ್ಗಿಸ್ಯಾರ ನಿನ್ನ ತಳಗ ನಂದ ಹಳ್ಳಿ ಟಮ್ ಟಮ್ ಐತಿ ನಾನು ಓದಿಸ್ತು ನಾನು ಕರ್ಕೊಂಬರ್ತೀನಿ ಹೋಗವ್ ವಾಟ್ ಹೆಸರು ಅಗ್ರಹಿಸಿ ಮಾಡೋಗವ. ಏನ್ ಹೇಳಿದ್ಲಲ್ಲ ತಂಗಿ ಅವ ಏನ್ ಹೇಳ್ತಾಳ್ರಿ ಮತ್ ತಂಗಿನ ಗೌರೀಶ ಮತ್ ಹೊಲಕ್ ಹೋಗ್ಬಾರ್ದು ಮನ್ಯಾಗಿರ ಅಂದ್ರ ಯಾಕವ ನೀವೇನೋ ಎಲೆಕ್ಷನ್ ನಿಂದಿರ್ತಿರತ್ಲ ಇವರು ಎಲೆಕ್ಷನ್ ಅಣ್ಣ ಹೆಂಗ್ ಮಾಡ್ತಾಯ್ತು ಸೋಲ್ತಾರ ಗೆದಿತಾರ ದೇವ್ರಿಗೆ ಇಲ್ಲ ಇಲೆಕ್ಷನ್ ಅಂದ್ರೆ ಊರಾಗಿನ ಜನ ಎಲ್ಲ ನಮ್ಮ ಮನೆಗೆ ಬರೋದು ಬರೋದಲ್ಲ ಅದ್ರಾಗ ಊರಿಗೆ ಹೆಚ್ಚಾದ ಮನೆ ಅಂತ ನಮ್ಮ ಮನ್ಯಾಗನ ಓಟ್ ಹಾಕ್ತಾರಲ್ಲ ಓಟ್ ಹಾಕ್ಲಿ ಬಡ್ಲಿ ಊಟಕ್ಕೆ ನಕ್ಕಿ ಇರ್ತಾರ್ರಿ ಈಗ ಅವಾಗ ಅಡಿಗೆ ಮಾಡಕ್ ನಿಗಾಂಗಿಲ್ಲ ಅಂತ ಅದಕ್ಕೆ ನನಗೆ ಹೆಲ್ಪ್ ಆಗೋಣ ಅಂತಾಳ್ರ ಅಲ್ಲಿ ನೀ ಏನು ಮಾಡೋ ನಾನು ಏನು ಮಾಡ್ಲಿವ ಅನ್ಯ ಏನಿಲ್ಲ ಗೌರಿ ಸಾ ನಾಡು ಕುತ್ಕೊಂಡು ಬೇಸ್ನು ನೀ ಅಟ್ ನಾಭಕ್ಯ ಚಪಾತಿ ಹೇಳ್ರಿ ನಾಡು ಒಳಗೆ ಹೋಗಿ ನಾ ಅಟ್ ಲಗ್ ಬರ್ರಿ ಇಲ್ಲಿ ನಿತ್ರ ನಾನು ನಿನ್ನ ಹೂವಿನ ಅವ ಚಿಟ್ಟಿ ಮಳೆಗೆ ಹೆಣ್ಣ ಎತ್ತಂಗಕತ್ತಲ್ಲ ಬತ್ತಾರ್ದು ಕೊತ್ತ ಬಿದ್ದು ನನಗೆ ಬತ್ತಾರ್ದು ಕೊತ್ತ ಬಿದ್ದು ಎಲ್ಲ ತೂತ ಆಗೈತಿ ಅದಕ್ಕೆ ಕರಿತಿದ್ವಿ ಒಬ್ಬ ಏನಾತಲೇ ನನಗೆ ಗೊತ್ತಿಲ್ಲ ಮಾಮ ಅವ ಬತ್ತಲ್ಲ ತರ ನಾವು ಮೂರು ಪುತ್ತಿನ ತೀವ್ರಾಜ್ ಕುಮಾರ್ ಅವ ಅನುರಾಗ ತೆಲ್ಲಿದನು ಅತ್ತವ ಏನ ಬಂದ ಅನುರಾಗ ತೆಲ್ಲಿ ಅವನು ಅರ್ರಿ ಬಿತ್ತು ಒಂದ್ ವರ್ಷ ನಾವು ಸುತ್ತ ಮಾಡ್ಕೊಂಡ್ ಬತ್ತಾನವ ಏನು ನನ್ನ ಕದ ನೋದವ ಆಳಕ್ಕೆ ಅವ ಅಲ್ಲೋ ಏನ್ ನಿನ್ ಸಮಸ್ಯೆ ಏನ್ ಹೇಳಲ್ಲ ಅವಂದೈತಲ್ಲ ದಿವ ಅತ್ತ ನಿಮ್ಮ ತಂಗಿದು ತೂತ್ವದ ಅತ್ತ ತಿಮ್ಮ ತಿಮ್ಮ ಓ ವಡಾ ಫೋನ್ ಓ ಇವ್ರಿಬ್ಬರನ್ನ ಅದು ಬರಕ್ಕ ತಿಕ್ಕ ನನ್ನ ತಾತ ತೊಕ್ಕ ಮೊನ್ನೆ ತೂರಿಕ ಬರ್ರವಲ್ಲ ಹೋಯ್ಕೊತ ಹೋಗ್ಯತದ
ಜಾತ್ರೆ ಗದ್ಲೈತಲ್ಲ ಸರಿಯಾಗಿ ಟಾಟಾ ಡೊಕೊಮೊ ಸಿಗ್ನಲ್ ಸಿಗಲ್ಲ, ನಿನ್ಗೆ ಏರ್ಟೆಲ್ ಸಿಮ್ ಕೊಂಡಿಸ್ಕೊಡ್ತೀನಿ. ಯಾವ್ದು ಮಾಮ ಯಾಕೋ ನಂದು ಚಾರ್ಜರ್ ಪಿನ್ ತಿರ್ತಿರಿ ಇದ್ದಂಗ ಐತೆ, ಹೊಸದೊಂದು ಚಾರ್ಜರ್ ಕೊಂಡಿಸ್ಕೊಡ್ತೀನಿ. ಒಂದಕ್ಕೊಂದು ಹೊಂದಾಣಿಕೆ ಆಗ್ಲಿಕ್ಕೆ ಗುದ್ದಾದೊತ್ನ ಕಿತ್ ಕೈಯ ಬಂದ್ಬಿಟ್ಟಾವು. ಬತ್ತಾರ್ದ ಕೊತ್ತ ಬದ ನಾ ತುಂಬ ಊರಿಗೆ ಹೋಗಿ ಬತ್ತ ನಾ ಇರ್ಲಿಕ್ಕೆ ಹಾಕಿದೊಂದು ಹಳಿ ಚೀರಿ ಕೊತ್ತ ಬಿದ ಬತ್ತಾರ್ದ ಪ್ರಿಯ ಆಕತ್ ತುಂಬ ಹೋಗಿ ಬತ್ತನ್ನ. ಅಲ್ಲಲ್ಲ ಆಕಿ ಜೋಡೆ ನಾಲ್ಕು ಮಾತು ಪ್ರೀತಿಲೆ ಮಾತಾಡು. ಏನು ಪ್ರೀತಿಲೆ ಮಾತಾಡ್ತು, ನನ್ನ ಮದುವೆಗ ಖರ್ಚು ಆಕೆ ಕಲೆ ಬದುತ್ತೆ ತಾಯಿ ಹೋದ ಖರ್ಚು. ಏನು ಮರ ನೋದಾಕತ್ತ ತ್ಯಾಂದತಾಳೆ ಕ್ಯಾತ ಬೆರ್ರಿಕದಾಳೆ ಬರೀ ಹಿಂದೆ ಕರ್ಕೊಂಡು ಹೋಗಿ ಪದ ಪದ ಬದಿತಾಳೆ. ಬಾಂದಿಂದ ಒಂದು ಕಪ್ಪ ತಾಪಿಯರ ತ್ಯಾರ ಮಾದಾನ್ಯ ತಕ್ರಿ ತಾಪದಿ ಹಾಲ ಬಾಯಾಗ ತುರ್ದಾಳ ಒಲಿ ಮೇಲೆ ಕುಂದಿರ್ತಿ ಬದ್ಯಾಗ ಉರಿ ಹಚ್ಚಾಳ ನೋದಿಲ್ಲ ಹಂಗ ತೂತಾತೆ. ಪ್ರೀತಿ ಲವ್ 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 ಮಾಡ ಏನ್ ಮಾತದು ಲವ್ ಅಂತ ಹೊಲಸ್ಸತ್ತ ಲವ್ ಮಾಡ್ ಹೊಲಸ್ಸತ್ತ ಅಲ್ಲೇ ನಮ್ಮ ಅಂತಂದಾಗ ಯಾರು ಮಾದೇ ಇಲ್ಲ ಮಾಮ ಅದನ್ನ ನಮ್ಮ ಅಪ್ಪ ಹೇಳೋಣ ಅಂತದೆಲ್ಲ ಮಾದ ಬೇಡ ದದ್ ಬಾದ್ ಆಪತ್ರೆ ಬರ್ತಾವ ಪೋಸ್ಟಿಗೆ ಗುಳಿಗೆ ಬರ್ತಾವ ತೆಳಣ ಅದಕ್ಕೆ. ಅಲ್ಲೋ ಪ್ರೀತಿ ಲವ್ ಮಾಡಕ್ ಬರಂಗಿಲ್ಲ ಏನ ಹಾಕಿನ ಅವು ಮಾತಾಡ ಮಾತ ಲವ್ 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 ಅವ್ ಗೊತ್ತಲ್ಲಪ್ಪ ನೀನ ಹೇಳು ಹೆಂಗ್ ಮಾತೋದು ಬರಕ್ ಬರಂಗಿಲ್ಲ ಲವ್ ಮಾಡಕ್ ಬರಂಗಿಲ್ಲ ನಾ ಯಾಕೆ ಮಾತಾಕೊಲ್ಲಿ ಏನು ಕೊಳಮ್ ಐತಿ ನನಗ ಆ ಕಾಕನ ಕೇಳಲ್ಲಿ ಹೇಳ್ತಾನಿಲ್ಲ ಮಾದಾನತ್ತ ಯಾವ ಎಸ್ ಮಾದಾನವ ನೋಡಲ್ಲಿ ಬಾಳ್ ಮಾದಾನ ತಮ್ಮ ಹೇಳ್ತಾನ ಮತ್ತೆ ಇದನ್ನು ಒಂದು ಅಮ್ಮ ಮಾದಿದ್ರು ನಾವು ಹೊಯ್ಕೋತ ಹೆಂಗಲ್ಲೋ ಇಶ್ಕ್ ಮೊಹಬ್ಬತ್ ಇದೇನು ಇಸಕ್ ಹೊಸದು ನಮಗ ಏನ ಉಸಕ್ನಂಗ್ ಮಾತದ್ ಗೊತ್ತೈತಿ ಇದೇನು ಇಸಕ ನೀ ಗಂಡಸರ ಈ ತಿಂತಲಾಗ ಅದ ದೌತ್ ಬರಾಕತ್ತ ಬಾಬ ಆಧಾರ್ ಕಾರ್ಡ್ನಾಗ ನೋದ್ಬೇಕ ನಂದೇನು ಇಮೇಲ್ ಐತಪ್ಪ ಇಮೇಲ್ ಐತೋ ಏನ ಮತ್ತೇನ ಮಾಮ ಇರುದ ಗೀತದಾಳ ಬರ್ರೆ ಪದ ಪದ ಬದಿತಾಳ ಮಾಮಾಗೆ ತೆರ ವಾಳಕ್ಕೆ ನನ್ನ ಆದ್ರೂ ಬಿದ್ದಂಗಿಲ್ಲ ಮಾಮ ನೀ ಬೆನ್ ಹಿಂದಿದ್ರ ತಾಕಣ್ಣ ಯಾರು ಪುತ್ತ ಪುತ್ತ ಇದು ಹೆದೆ ಎತ್ತದ ಗತ ಗತ ತರ್ಪ ಈ ತರ್ಪಕ್ಕೆ ಕಚ್ಚೋದು ಗೊತ್ತು ನಾಲಿಗೆ ಹಚ್ಚಿ ನೆಕ್ಕೋದು ಗೊತ್ತು ಆಕೆನ ಕಚ್ಚೋದಾಗ್ಲಿಲ್ಲ ಅಂದ್ರೆ ನೆಕ್ಕರ ಕೈ ಬತ್ತ ಮಾತನ ಮಾಮ ಆದ್ರೆ ಹಂಗ ಮಾದಂಗಿಲ್ಲ ಆಕಿನ ಆಕೆಗೆ ನಿದ್ದೆಗಳಿಗೆ ಹಾಕಿ ಮಾತ ನಿದ್ದೆ ಗುಳಿಗೆ ಯಾಕ್ರೆ ನೀ ಲವ್ ಮಾಡತ್ತೀವಿ ಅವ್ರು ಮಾಡತ್ತಾರ ಇವ್ರು ಮಾಡತ್ತಾರ ಯಾರು ಮಾಡತ್ತಾರ ಅಂತ ಏನ್ ಗೊತ್ತಾರ ಮಾರ ಯಾತ್ರೆ ಇದ್ದಾಗ ಆದ್ರೆ ಯಾರನ್ನಾದ್ರೂ ಪದ ಪದ ಬದ್ದಿತ್ತಾಳಕ್ಕೆ ಅದಕ್ಕೆ ನಿದ್ದೆ ಗುಳಿಗೆ ಯಾಕೆ ನಿದ್ದೆ ಹತ್ತು ಮತ್ತ ತುಂಬ ಕುಂದ್ರಿ ಒತ್ತ ತಪ್ಪಳ ಮಾದಂಗಿಲ್ಲ ಒತ್ತಾಕಿ ನಿದ್ದೆ ಹತ್ತಿದ್ದು ನೋದ್ ಒತ್ತ ನಾನಾರ ಮಾದ್ಲಿ ಅವರ ಮಾದ್ಲಿಕ್ ಅದಕ್ಕೆ ಅವರ ಮಾದ್ಲಿ ತಪ್ಪನ ಒಪ್ಪನ ನೀವು ಸಂಗತ ಮದ್ಕೋಬೇಕು ನಿಮ್ ತಂಗಿ ನಿಮ್ಮ ತಂಗಿಲ್ಲ ನಿನಗೂ ಸಂಗತ ಆಗುದ ಹಂಗಾದ್ರೆ ಆಕಿನ ಅಲ್ಲಿಗೆ ಕರ್ಕೊಂಡು ಹೋಗ್ಯಾಕ ಕೈಯಾಗ ಅದನ್ನ ಕೊತ್ತ ಮಾದಲ್ಲಿ ಅಲ್ಲೇ ಜಮಕಂದಿಗೆ ಕರ್ಕೊಂಡು ಹೋಗ್ಕನಕಿನ ಇಲ್ಲೇನೋ ಚೆನ್ನದಾಗ ಬ್ಯಾದಕ್ಕಿನ ಜಮಕಂದಿಗೆ ಕರ್ಕೊಂಡು ಹೋಗಿ ಅಲ್ಲಿ ಮಾಮನ ಪೇದೆ ಬಂದವ ತೆಲವ್ ಅದಾವ ಅತ್ತ ನಂದು ಹಾಕಿದ ಬಾಯಾಗ ಹಾಕಿದ್ ನಂದು ಬಾಯಾಗ ಹಂಗಾದ್ರೆ ಒಂದ್ 5,000 ರೂಪಾಯಿ ತಗೊಂಡು ಹೋಗಿ ಬ್ಯಾದ ಮಾಮ ಕಿಸೆ ತುದಕ್ ಮಾತಾರ ತಾಕ 30 ರೂಪಾಯಿ ಹೋದ 3 ಪೇದೆ ಬತ್ತಾವ ಒಂದ್ ನಂದು ಹಾಕಿದ ಬಾಯಾಗ ಒಂದ್ ಹಾಕಿದ ನಂದು ಬಾಯಾಗ ಇನ್ನೊಂದು ಉಳಿತಲ್ಲ ಹೌದಲ್ಲ ಇತ್ರ ಬೂಸ್ಗತ್ತ ಅದು ಅದನ್ನು ತಂದು ನಿನ್ನ ಕರಿ ಸ್ವಂದ್ಯಾಗ ತುರ್ರಿ ಶಬಾಷ್ ಶಬಾಷ್ ಧರ್ಮ ಶಬಾಷ್ ಆವತ್ತ ನನ್ನ ಮನೆ ಅಂಗಳಕ್ಕೆ ಬಂದಾಗ ನಿನ್ನ ಮರ್ಯಾದೆ ಕಳೆದೆ ಅನ್ನೋ ಒಂದೇ ಒಂದು ಕಾರಣ ಮುಂದಿಟ್ಕೊಂಡು ಈ ದಿವಸ ನಿನ್ನ ತಮ್ಮನ್ನ ನನ್ನ ತಂಗಿ ಮೇಲೆ ಎತ್ತು ಕಟ್ತಿಲ್ಲ ಶಬಾಷ್ ವೈರತ್ವ ಅಂದ್ರೆ ಏ ಧರ್ಮ ಯಾವಾಗ ನಿನ್ನ ಮನೆ ಗಂಡನ ಕಣ್ಣು ನನ್ನ ಮನೆ ಹೆಣ್ಣಿನ ಮೇಲೆ ಬೆತ್ತು ಆವಾಗ್ಲೇ ಶ್ರೀಕಾಂತ್ ಗೌಡನ ಕಣ್ಣು ನಿನ್ನ ಮನೆ ಹೆಣ್ಣಿನ ಮೇಲೆ ಬಿತ್ತು ಅಂತ ಅರ್ಥ ಸತೀಶ್ ಶಿರೋಮಣಿ ಸಾವಿತ್ರ ನಿನ್ನ ಮತನ ಮಂದಿರದ ಕದವನ್ನು ತೆಗೆದು ಹದವಾದ ಹರಿಯದಲ್ಲಿ ಚಿನ್ಕೊಳ್ಳಿ ಈ ಶ್ರೀಕಾಂತ್ ಗೌಡನ ಗಂಡಸ್ತನ ಅಂದ್ರೆ ಹೆಂಗೈತಂತ ಮುಟ್ಟಿ ಮುಟ್ಟಿ ನೋಡ್ಕೋಬೇಕು ಹಾಗೆ ಇಟ್ಕೊಳ್ತೇನೆ ಯಾಕಾದ್ರೂ ಈ ಶ್ರೀಕಾಂತ್ ಗೌಡನ ಎದುರು ಹಾಕೊಂಡೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಣ್ಣೀರಲ್ಲ ರಕ್ತ ಕಣ್ಣೀರು ಹಾಕಬೇಕು ಹಾಗೆ ಕಾಟ ಕೊಡ್ಲಿಲ್ಲ ನನ್ನ ಹೆಸರು ಶ್ರೀಕಾಂತ್ ಗೌಡನ ಅಲ್ಲ ಏ ಧರ್ಮ ಈ ಶ್ರೀಕಾಂತ್ ಗೌಡ ಅನ್ನೋ ಸಿಂಹ ಸುಮ್ಮನೆ ಗುಹೆಯಲ್ಲಿ ಮಲಗಿದೆ ಅಂದ್ರೆ ಬೇಟೆ ಯಾರ್ದನ ಮರ್ತಿಲ್ಲ ಇದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ ಒಮ್ಮೆ ಹಸಿವಾಗಿ ಪಂಡ ಬಿಸಿದ್ರ ಬ್ಯಾಟ್ ಯಾವ್ದ ಇರ್ಲಿ ಎಡಕ್ಕೆ ಮುರ್ಕೊಂಡು ಪಾದದಡಿ ಬೀಳಲೇಬೇಕು ಈ ಶ್ರೀಕಾಂತ್ ಗೌಡ ಅನ್ನೋ ಗೂಳಿ ಎರಡು ಹೆಜ್ಜೆ ಹಿಂದೆ ಇಡ್ತಾ ಇದೆ ಅಂದ್ರೆ ಓಡ್ ಹೋಗೋದಕ್ಕಲ್ಲ ಗುಮ್ಮೋದಕ್ಕೆ ಅಂತ ಅರ್ಥ